ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವೇನಾದ್ರೂ ನನ್ನ ಚಾನೆಲ್ ಅಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಶನ್ ಆಪ್ಷನ್ ನ ಎನೇಬಲ್ ಮಾಡಿ. ಯಾಕೆ ಅಂದ್ರೆ ನಾನು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ನ್ಯೂಸ್ ಬಗ್ಗೆ ನೋಡ್ಕೊಂಡ್ ಬರೋಣ. ಮೊದಲೇದಾಗಿ ಈ ಕನ್ಸೂಮರ್ ಲೋನ್ ಬಗ್ಗೆ ರೀಸೆಂಟ್ ಆಗಿ ನೀವು ನೋಡೋದಾದ್ರೆ ಕೋವಿಡ್ ಇರುವಾಗ ಬಹಳಷ್ಟು ಜನ ಜಾಸ್ತಿ ಹಣವನ್ನ ಖರ್ಚು ಮಾಡೋದೆ ಮೆಡಿಕಲ್ ರಿಕ್ವೈರ್ಮೆಂಟ್ಗೋಸ್ಕರ ಅಂತ ತಮ್ಮ ಹತ್ರ ಇಟ್ಕೊಳ್ತಾ ಇದ್ರು. ಆದ್ರೆ ಈಗ 2022 ಜುಲೈ ಒಂದು ಕ್ರೆಡಿಟ್ ಗ್ರೋತ್ ನೀವು ನೋಡೋದಾದ್ರೆ ಪರ್ಸನಲ್ ಲೋನು ಆಲ್ಮೋಸ್ಟ್ 18.8% ಇನ್ಕ್ರೀಸ್ ಆಗಿದೆ. ಅದು ಕಳೆದ ವರ್ಷ 11.9% ಮಾತ್ರ ಇತ್ತು. ಇನ್ನೊಂದು ಇತ್ತೀಚಿನ ಒಂದು RBI ಕನ್ಸೂಮರ್ ಕಾನ್ಫಿಡೆನ್ಸ್ ಸರ್ವೆ ಅಂತ ಮಾಡ್ತಾರೆ, ಅದರ ಪ್ರಕಾರ ನೋಡೋದಾದ್ರೆ ಸ್ಪೆಂಡಿಂಗ್ ಲೆವೆಲ್ ಈ ವರ್ಷ ಸುಮಾರು ಜಾಸ್ತಿ ಆಗಿದೆ. 77.3% ಅಲ್ಲ ನಂಬರ್, 77.3 ನಂಬರ್ ಜಾಸ್ತಿ ಆಗಿದೆ. ಕಳೆದ ವರ್ಷಕ್ಕೆ ಇದು ಕಂಪೇರ್ ಮಾಡಿದ್ರೆ 49.5 ಇತ್ತು. ರೀಸೆಂಟ್ ಒಂದು RBI ಸರ್ವೆ ಪ್ರಕಾರ ನೋಡೋದಾದ್ರೆ UPI ಟ್ರಾನ್ಸಾಕ್ಷನ್ಗಳು ಕೂಡ ಈ ವರ್ಷ ಆಲ್ಮೋಸ್ಟ್ 68% ಇನ್ಕ್ರೀಸ್ ಆಗಿದೆ ಕಳೆದ ವರ್ಷಕ್ಕೆ ನೀವು ಕಂಪೇರ್ ಮಾಡಿದ್ರೆ. ಇದರೆಲ್ಲ ಅರ್ಥ ಏನಂದ್ರೆ ಜನ ಜಾಸ್ತಿ ದುಡ್ಡು ಖರ್ಚು ಮಾಡೋಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವೇನಾದ್ರೂ ರೀಸೆಂಟ್ ಆಗಿ ಯಾವ್ದಾದ್ರು ಲೋನ್ ತಗೊಂಡಿದ್ರೆ ಏನಕ್ಕೆ ಲೋನ್ ತಗೊಂಡ್ರಿ ಅಂತ ಕಮೆಂಟ್ಸ್ ನಲ್ಲಿ ಬರೆದು ನಂಗೆ ತಿಳಿಸಿ. ಜೊತೆಗೆ ಈ ಎಲ್ಲಾ ಲೋನ್ ಗಳಿಂದ ಮುಕ್ತಿ ಹೆಂಗೆ ಹೋಗ್ಬೇಕು, ಸುಮಾರು ಸ್ಟ್ರಾಟಜಿಗಳಿವೆ ಲೋನ್ ಗಳನ್ನ ಬೇಗ ಬೇಗ ಕ್ಲೋಸ್ ಮಾಡೋದಕ್ಕೆ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನಗೆ ಕಮೆಂಟ್ಸ್ ನಲ್ಲಿ ಬರೆದು ತಿಳಿಸಿ. ಡೆಫಿನೆಟ್ಲಿ ಅದ್ರ ಮೇಲೆ ಒಂದು ವಿಡಿಯೋನ ನಾನು ಖಂಡಿತ ಮಾಡ್ತೀನಿ. ಇನ್ನು ಎರಡನೇ ಪಾಯಿಂಟ್ ನೋಡೋದಾದ್ರೆ ಡಿಮ್ಯಾಟ್ ಅಕೌಂಟ್ಸ್ ಗಳು ಆಲ್ಮೋಸ್ಟ್ 100 ಮಿಲಿಯನ್ ಮಾರ್ಕ್ ನ ಕ್ರಾಸ್ ಮಾಡಿದೆ. 31st August 2022 ಪ್ರಕಾರ ನೋಡೋದಾದ್ರೆ ನಮ್ಮ ಇಂಡಿಯಾದಲ್ಲಿ ಡಿಮ್ಯಾಟ್ ಅಕೌಂಟ್ಗಳು ಒಟ್ಟು 100.5 ಮಿಲಿಯನ್ ಇದೆ. ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ನಾವು ಯಾವುದೇ ಒಂದು ಸ್ಟಾಕ್ ಅನ್ನ ಬೈ ಅಥವಾ ಸೆಲ್ ಮಾಡಬೇಕಾದ್ರೆ ನಮಗೆ ಡಿಮ್ಯಾಟ್ ಅಕೌಂಟ್ ಖಂಡಿತ ಬೇಕೇ ಬೇಕು. December 2019 ಡಾಟಾ ಪ್ರಕಾರ ನೋಡೋದಾದ್ರೆ ಟೋಟಲ್ ಡಿಮ್ಯಾಟ್ ಅಕೌಂಟ್ ಎಷ್ಟಿದ್ವಪ್ಪ ಅಂತಂದ್ರೆ 39.4 ಮಿಲಿಯನ್ ಮಾತ್ರ ಇದ್ವು. ಇದು ಆಲ್ಮೋಸ್ಟ್ 1990 ನೋಡೋದಾದ್ರೆ ಅಷ್ಟೇ ಇತ್ತು ಅದು ರೇಂಜ್, ಜಾಸ್ತಿ ಏನು ಇನ್ಕ್ರೀಸ್ ಆಗಿರ್ಲಿಲ್ಲ. ಆದರೆ ಕಳೆದ ಒಂದು 32 ತಿಂಗಳಲ್ಲಿ ಏನಾಗಿದೆ ಅಂದ್ರೆ 61.1 ಮಿಲಿಯನ್ ಡಿಮ್ಯಾಟ್ ಅಕೌಂಟ್ಗಳು ಓಪನ್ ಆಗಿವೆ. ಇದು ಆಲ್ಮೋಸ್ಟ್ ಒಂದು ಲಾಸ್ಟ್ 20 ಇಯರ್ಸ್ ಕಂಪೇರ್ ಮಾಡಿದರೆ ತುಂಬಾ ಜಾಸ್ತಿ ಅಂತಾನೆ ಹೇಳ್ಬೋದು. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನಕ್ಕೆ ಅಷ್ಟು ಡಿಮ್ಯಾಟ್ ಅಕೌಂಟ್ಗಳು ಜಾಸ್ತಿ ಓಪನ್ ಆಗ್ತಿವೆ ಅಂತ. ಇದೊಂದು ಒಳ್ಳೆಯ ಪ್ರಶ್ನೆ, ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಿ, ಮೊದಲು ಏನಾಗ್ತಿತ್ತಂದ್ರೆ ನೀವು ಯಾವುದೇ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ಆ ಬ್ಯಾಂಕಿಗೆ ಅಥವಾ ಬ್ರೋಕರೇಜ್ ಫಾರ್ಮ್ಗೆ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿಬಿಡಿ, ಫಿಲ್ ಮಾಡಿ ಆಲ್ಮೋಸ್ಟ್ 3-4 ವೀಕ್ಸ್ ವೇಟ್ ಮಾಡ್ಬೇಕಾಗ್ತಿತ್ತು, ಆವಾಗ ನಿಮ್ಮ ಡಿಮ್ಯಾಟ್ ಅಕೌಂಟ್ ಆಕ್ಟಿವೇಟ್ ಆಗ್ತಾ ಇತ್ತು. ಆದ್ರೆ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ ಅಲ್ಲೇ ಇವನ್ ಮೊಬೈಲ್ ಅಲ್ಲಿ ಕೂಡ ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದು ತುಂಬಾ ಒಂದು ಈಸಿ ಆಗಿದೆ ಪ್ರೋಸೆಸ್. ಇದು ಮೊದಲೇ ಕಾರಣ, ಜಾಸ್ತಿ ಜನ ಇನ್ವೆಸ್ಟ್ ಮಾಡೋದು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಅದರಿಂದ ಅಕೌಂಟ್ಗಳನ್ನ ಓಪನ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಈ 100 ಮಿಲಿಯನ್ ಡಿಮ್ಯಾಟ್ ಅಕೌಂಟ್ಗಳಿವೆ ಅಂದ್ರೆ 100 ಮಿಲಿಯನ್ ಜನಗಳು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿದಾರಾ ಅಂತ. ಅದಕ್ಕೆ ಉತ್ತರ ಅಲ್ಲ, ಖಂಡಿತ ಅಲ್ಲ. ಒಬ್ಬ ವ್ಯಕ್ತಿ 2 ಅಥವಾ 3 ಡಿಮ್ಯಾಟ್ ಅಕೌಂಟ್ಗಳನ್ನು ಕೂಡ ಓಪನ್ ಮಾಡ್ಬೋದು. ಉದಾಹರಣೆಗೆ ನಾನು HDFC ಸೆಕ್ಯೂರಿಟಿನಲ್ಲ ಅಕೌಂಟ್ ಓಪನ್ ಮಾಡ್ಬೋದು, ಜೊತೆಗೆ ಜೀರೋದಲ್ಲಿ ಕೂಡ ಓಪನ್ ಮಾಡ್ಬೋದು. ಒಬ್ಬ ವ್ಯಕ್ತಿ 2 ಅಥವಾ 3 ಡಿಮ್ಯಾಟ್ ಅಕೌಂಟ್ಗಳನ್ನು ಕೂಡ ಓಪನ್ ಮಾಡ್ಬೋದು. ಸೊ ಇದರ ಅರ್ಥ ಏನಪ್ಪ ಅಂತಂದ್ರೆ ಒಟ್ಟು 60 ಮಿಲಿಯನ್ ಜನಗಳು ಈ 100 ಮಿಲಿಯನ್ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ. ಈ ಒಂದು ಡಾಟಾ ನೋಡೋದಾದ್ರೆ ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 1.4 ಬಿಲಿಯನ್ ನಲ್ಲಿ ಬರೀ 4.3% ಜನ ಮಾತ್ರ ಏನಂದ್ರೆ ಈ ಡಿಮ್ಯಾಟ್ ಅಕೌಂಟ್ ಅನ್ನ ಹೋಲ್ಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಕೋಬಹುದು. ಇನ್ನು ಮೂರನೇ ನೋಡೋದಾದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ನಿಮ್ಗೆಲ್ಲ ಗೊತ್ತಾ ಇರುತ್ತೆ ಬೇರೆ ದೇಶದ ಇನ್ವೆಸ್ಟರ್ಗಳು ಇಂಡಿಯಾ ಒಂದು ಇಕ್ವಿಟಿ ಮಾರ್ಕೆಟ್ ನಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿಯವರೆಗೆ ಬರೀ ಸೆಪ್ಟೆಂಬರ್ ಮಂತ್ ಬಗ್ಗೆ ನಾ ಮಾತಾಡ್ತಾ ಇರೋದು, 5,600 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಕಳೆದ ತಿಂಗಳು ಎಷ್ಟಿತ್ತು ಈ ಡಾಟಾ ಅಂತ ನೀವು ಕೇಳೋದಾದ್ರೆ ಅದನ್ನು ಕೂಡ ಇಲ್ಲಿ ನಿಮ್ಗೋಸ್ಕರ ಹೇಳ್ತಾ ಇದ್ದೀನಿ. ಆಗಸ್ಟ್ ಮಂತ್ ಅಲ್ಲಿ 51,200 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ FIIಗಳು ಯಾವಾಗ್ಲೂ ಇನ್ವೆಸ್ಟೇ ಮಾಡ್ತಾ ಇರ್ತಾರ ಅಂತ ನೀವು ಕೇಳೋದಾದ್ರೆ ಅದಕ್ಕೆ ಉತ್ತರ ಖಂಡಿತ ಅಲ್ಲ. ಈ ಡಾಟಾ ನೋಡಿ, ಕಳೆದ ವರ್ಷ October 2021 ಹಿಡಿದು June 2022 ಆಲ್ಮೋಸ್ಟ್ 2.46 ಟ್ರಿಲಿಯನ್ ರುಪೀನಷ್ಟು ಅವರು ಸೋಲ್ಡ್ ಕೂಡ ಮಾಡಿದ್ದಾರೆ. ಇಕ್ವಿಟಿ ಇರ್ಬೋದು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ಇರ್ಬೋದು. ಸೊ ಇದು FIIರಿಲೇಟೆಡ್ ಡಾಟಾ ಆಯಿತು.
ಇನ್ನು ಒಂದು ಕಂಪ್ನಿ ಇದೆ ಇಂಡಿಜನ್ ಅಂತ ಕಂಪ್ನಿ, ಅವರು ಐಪಿಒ ಪ್ಲಾನ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ನೋಡ್ಕೊಂಡ್ ಬರೋಣ. ಇದು ಒಂದು ಟೆಕ್ ಲೈಡ್ ಕಂಪ್ನಿ, ಹೆಲ್ತ್ ಕೇರ್ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ 2,500 ಕೋಟಿ ರೂಪಾಯಿಯ ಒಂದು ಐಪಿಒ ವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನಿಂಗ್ ಅಲ್ಲಿದೆ. ಆಲ್ರೆಡಿ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಜೆಪಿ ಮಾರ್ಗನ್ ಇಂಡಿಯಾ ಮತ್ತು ಕೊಟೆಕ್ ಮಹೇಂದ್ರ ಕ್ಯಾಪಿಟಲ್ ಈ ಎರಡು ಕಂಪ್ನಿಗಳನ್ನ ಅಪಾಯಿಂಟ್ ಮಾಡಿದ್ದಾರೆ ಈ ಒಂದು ಶೇರ್ನ ಸೇಲ್ ಮಾಡೋದಕ್ಕೋಸ್ಕರ ಅಂತ. ಈಗ ರೀಸೆಂಟ್ ಮಾರ್ಕೆಟ್ ನೋಡೋದಾದ್ರೆ ಸುಮಾರು ಐಪಿಒಗಳು ಕೂಡ ತುಂಬಾ ಸಕ್ಸಸ್ಫುಲ್ ಆಗಿ ಲಿಸ್ಟಿಂಗ್ ಆಗಿವೆ. ಉದಾಹರಣೆಗೆ ಲಾಸ್ಟ್ ಐಪಿಒ ಬಗ್ಗೆ ನಾವು ಮಾತಾಡೋದಾದ್ರೆ ಡ್ರೀಮ್ ಫೋಕ್ಸ್ ಅಂತಕ್ಕಂಥ ಒಂದು ಐಪಿಒ ಆಲ್ಮೋಸ್ಟ್ 55% ಲಿಸ್ಟಿಂಗ್ ಏನಾಯ್ತು ಅಂದ್ರೆ ಇಶ್ಯೂ ಪ್ರೈಸ್ 326 ರೂಪಾಯಿ ಇತ್ತು, ಲಿಸ್ಟಿಂಗ್ ದಿನ 505 ರೂಪಾಯಿಗೆ ಲಿಸ್ಟ್ ಆಯಿತು, ಅಂದ್ರೆ ಆಲ್ಮೋಸ್ಟ್ 55% ಲಿಸ್ಟಿಂಗ್ ಏನು. ಇನ್ನು ರೀಸೆಂಟ್ ಆಗಿ ನೋಡೋದಾದ್ರೆ ತಮಿಳ್ನಾಡು ಮರ್ಸೆಂಟೈಲ್ ಬ್ಯಾಂಕ್ ಐಪಿಒ ಮೊನ್ನೆ ಮಂಗಳವಾರನೇ ಕ್ಲೋಸ್ ಆಯಿತು. ಸಬ್ಸ್ಕ್ರಿಪ್ಷನ್ ಆಲ್ಮೋಸ್ಟ್ 2.86 times ಸಬ್ಸ್ಕ್ರಿಪ್ಷನ್ ಆಗಿದೆ. ಇನ್ನು ಈ ಇಂಡಿಜನ್ ಕಂಪ್ನಿ ಬಗ್ಗೆ ಹೇಳೋದಾದ್ರೆ 1998 ಬೆಂಗಳೂರಲ್ಲಿ ಇದು ಸ್ಥಾಪನೆ ಆಯಿತು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ನ್ಯಾಚುರಲ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಂತಕ್ಕಂಥ ಒಂದು ಫೀಲ್ಡ್ ಅಲ್ಲಿ ರಿಸರ್ಚ್ ಮತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಈ ಒಂದು ಕಂಪ್ನಿಯ ಬಗ್ಗೆ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ಫೈನಾನ್ಷಿಯಲ್ ಡಾಟಾ ಇರ್ಬೋದು, ಈ ಕಂಪ್ನಿಯ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಂದ್ರೆ ನಿಮಗೆ ಕಮೆಂಟ್ಸ್ ನಲ್ಲಿ ಬರೆದು ತಿಳಿಸಿ. ಡೆಫಿನೆಟ್ಲಿ ಅದ್ರ ಮೇಲೆ ಒಂದು ಸಪರೇಟ್ ವಿಡಿಯೋನ ನಾನು ಮಾಡ್ಕೊಂಡು ಮಾಡ್ತೀನಿ. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಈ ಐಟಿ ಕಂಪ್ನಿಗಳಲ್ಲೆಲ್ಲ ಈ ಜಾಬ್ ಪೋಸ್ಟಿಂಗ್ ಪರ್ಸೆಂಟೇಜ್ ಅಥವಾ ರೇಟ್ಗಳು ಅಥವಾ ವೇಕೆನ್ಸಿಗಳು ಕಡಿಮೆ ಆಗ್ತಾ ಇವೆ. ನೀವು ನಿಮ್ಗೆಲ್ಲ naukri.com ಗೊತ್ತೇ ಇರುತ್ತೆ, ಅವರ ಒಂದು ಸರ್ವೆ ಪ್ರಕಾರ ಆಲ್ಮೋಸ್ಟ್ 10% ರಿಡಕ್ಷನ್ ಆಗಿದೆ ಜಾಬ್ ಪೋಸ್ಟಿಂಗ್ ಈ ಒಂದು ಆಗಸ್ಟ್ ಮಂತ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಜನರಲಿ ನೋಡಿ ಎಲ್ಲ ಕಡೆ ರಿಸೆಷನ್ ಬಗ್ಗೆ ಜನಗಳು ಮಾತಾಡ್ತಾ ಇರ್ತಾರೆ, ಆದ್ದರಿಂದ ಸಾಕಷ್ಟು ಜನ ಎಂಪ್ಲಾಯಿಗಳು ಏನ್ ಮಾಡ್ತಾರೆ ಸದ್ಯದಲ್ಲಿರ್ತಕ್ಕಂಥ ಕಂಪ್ನಿಯಲ್ಲೇ ಇದ್ದಾರೆ, ಅವರು ಇಮಿಡಿಯೇಟ್ ಆಗಿ ಜಾಬ್ ಚೇಂಜ್ ಮಾಡಿಬಿಟ್ಟು ಬೇರೆ ಕಡೆ ಹೋಗ್ತಾ ಇಲ್ಲ, ಹಂಗಾಗಿ ಏನಾಗ್ತಾ ಇದೆ ಅಟ್ರಿಷನ್ ಲೆವೆಲ್ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಜನರಲಿ ನೋಡಿ ಒಂದು 60% ಆಫ್ ವೇಕೆನ್ಸಿ ಹೆಂಗ್ ಫಿಲ್ ಆಗ್ತಾವೆ ಅಂದ್ರೆ ಆನ್ಲೈನ್ ಪೋರ್ಟಲ್ ಇರ್ಬೋದು, ಈಗ naukri.com ಇರ್ಬೋದು ಅಥವಾ ಲಿಂಕ್ಡ್ಇನ್ ಇರ್ಬೋದು, ಈ ತರದಿಂದಾನೆ 60% ವೇಕೆನ್ಸಿಗಳು ಫಿಲ್ ಆಗ್ತವೆ. ಉಳಿದ ಒಂದು 40% ಹೆಂಗಾಗ್ತವೆ ಅಂದ್ರೆ ಎಂಪ್ಲಾಯ್ ರೆಫರಲ್ ಪ್ರೋಗ್ರಾಮ್ ಇರ್ಬೋದು ಅಥವಾ ಬೇರೆ ಕನ್ಸಲ್ಟೆನ್ಸಿಗಳು, ಈ ಕಂಪ್ನಿಗಳು ಆಲ್ರೆಡಿ ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ, ಅವರು ಕೆಲವೊಂದಿಷ್ಟು ಎಂಪ್ಲಾಯ್ಗಳನ್ನ ವೇಕೆನ್ಸಿಗಳನ್ನ ಫಿಲ್ ಮಾಡ್ತಾರೆ. ಇನ್ನು ಇಂಡಿಯಾದ ಬಗ್ಗೆನೆ ಮಾತಾಡೋದಾದ್ರೆ ಅಥವಾ ಇಂಡಿಯನ್ ಕಂಪ್ನಿಗಳ ಬಗ್ಗೆ ಹೇಳೋದಾದ್ರೆ TCS, CTS, ಇನ್ಫೋಸಿಸ್, HCL, ವಿಪ್ರೋ ಈ ಒಂದು 4-5 ಕಂಪ್ನಿಗಳೇ ಸೇರಿ ಬರೀ 4-5 ಕಂಪ್ನಿಗಳು ಏನ್ ಮಾಡಿದಾವೆ ಅಂದ್ರೆ ಆಲ್ಮೋಸ್ಟ್ 2,84,000 ಎಂಪ್ಲಾಯ್ಗಳನ್ನ ಆಡ್ ಮಾಡಿದ್ದಾರೆ ಈ ಒಂದು ಕಳೆದ ವರ್ಷದ ಡಾಟಾ ನೋಡೋದಾದ್ರೆ. ಜನರಲಿ ನೋಡಿ ಐಟಿ ಕಂಪ್ನಿಗಳಲ್ಲಿ ಏನಾಗುತ್ತೆ ಅಂದ್ರೆ ಹೈಯರ್ ಸ್ಯಾಲ್ರಿ ಜಾಸ್ತಿ ಇದ್ದಷ್ಟು ಎಂಪ್ಲಾಯ್ಗಳದ್ದು ಸೊ ಕಂಪ್ನಿ ಪ್ರಾಫಿಟಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ 50-60% ಅಥವಾ 50-70% ಆಫ್ ಟೋಟಲ್ ರೆವಿನ್ಯೂ ಅಲ್ಲಿ ಏನಾಗುತ್ತೆ ಇವರು ಎಂಪ್ಲಾಯ್ ಸ್ಯಾಲ್ರಿಗೋಸ್ಕರ ಅಂತಾನೆ ಸ್ಪ್ರೆಂಡ್ ಮಾಡ್ಬೇಕಾಗುತ್ತೆ. ನೀವೇನಾದ್ರೂ ರೀಸೆಂಟ್ ಆಗಿ ಜಾಬ್ ಚೇಂಜ್ ಮಾಡಿದ್ರೆ ಕಮೆಂಟ್ ಮೇಲೆ ಬರೆದು ತಿಳಿಸಿ. ಇನ್ನು ಕೊನೆಯದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ತರದ ವಿಡಿಯೋಗಳನ್ನ ಈ ತರದ ಡಾಟಾ ಪಾಯಿಂಟ್ ಗಳನ್ನ ಕಲೆಕ್ಟ್ ಮಾಡ್ಬೇಕಂದ್ರೆ ಸುಮಾರು ಟೈಮ್ ಆಗುತ್ತೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ, ಜೊತೆಗೆ ಕಮೆಂಟ್ಸ್ ಮಾಡೋದ್ರಿಂದ ಅಥವಾ ಶೇರ್ ಮಾಡೋದ್ರಿಂದ ಈ ವಿಡಿಯೋ ಜಾಸ್ತಿ ಜನಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನನಗೂ ಕೂಡ ಈ ತರದ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ನಾಳೆ ಮತ್ತೆ ಸಿಗೋಣ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಬಗ್ಗೆ ಅಥವಾ ಮಾರ್ಕೆಟ್ ಅಪ್ಡೇಟ್ ಬಗ್ಗೆ. ಅಲ್ಲಿಯವರೆಗೆ ನಮಸ್ಕಾರ.